ಈ ಸಂದರ್ಶನದಲ್ಲಿ ನಮ್ಮ ಜೊತೆಗೆ ಮಾನ್ಯ ಶ್ರೀ ಚಿತ್ರದುರ್ಗ ನಗರಸಭೆ ಕೌನ್ಸಿಲರ್ ಆದ ಮೊಹಮ್ಮದ್ ಅಹಮದ್ ಪಾಷಾ ಅವರು ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ politicians in india.com ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ತಾವು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ 35 ವರ್ಷದಿಂದ ನಾನು ರಾಜಕೀಯ ಮಾಡ್ತಿದ್ದೆ ನನಗೆ ಯಾರೇ ತೋರಿಸಿಲ್ಲ ನಾನು ಜನಕ್ಕೆ ಒಳ್ಳೆಯದು ಮಾಡಬೇಕು ಬರೋರು ಬರೋರಿಗೆ ಒಳ್ಳೆಯದು ಮಾಡಬೇಕು ಅಂತ ನಮ್ಮ ತಂದೆ ತಾಯಿನೂ ಹಾಗೆ ಬರೋರು ಬಂದಿದ್ದರು ಅವರು ಸಹನು ಅದೇ ರೀತಿ ನಡ್ಕೊಂಡು ಬಂದರು ಅದನ್ನ ನನ್ನ ಮನಸ್ಸಿನಾಗ ಅದಿತ್ತು ಮಾಡಬೇಕು ಅಂತ ನಮಗೆ ನಮ್ಮ ಜೀವನಕ್ಕೆ ಮನೆ ಆಯಿತು ಒಂದು ಇದಾಯಿತು ಏನೋ ಒಂದು ಸ್ವಲ್ಪ ಸ್ವಲ್ಪ ಬಾಡಿಗೆ ಬರೋದಾಗ ಮಾಡ್ಕೊಂಡು ನಾವು ಜೀವನ ಮಾಡಿ ಬಡವರಿಗೆ ಒಳ್ಳೆಯದು ಮಾಡಬೇಕು ಅಂತ ನನ್ನ ಭಾವನೆ ಇದೆ ಅದೇ ರೀತಿ ಪರಮಾತ್ಮ ನಾನು ಬಹಳ ವರ್ಷದ ಮುಂದೆನೇ ಕೌನ್ಸಿಲರ್ ಆಗಬೇಕು ಅಂತ ಇತ್ತು ನಾನೇನು ಮಾಡಿದೆ 1996 ನಾನೇನು ಕೆಟಗರಿ ಕೇಳ್ದನಲ್ಲ ಪರಮಾತ್ಮ ಅದು ಸೃಷ್ಟಿ ಮಾಡಿ ನಮ್ಮ ಮನೆ ಬಾಗಿಲಿಗೆ ಕಳಿಸ್ತ ಅದನ್ನು ಬಿದ್ದಾಗ ನಾವು ನಮ್ಮ ನನಗೆ ನನ್ನ ಹತ್ರ ಬಹಳ ವಚನ ಬಂದರು ನಾನು ನಿಂತ್ಕೊಂತೀನಿ ಅಂತ ಆವಾಗ ಅವರಿಗೆ ನಾನು ಕ್ಯಾಂಡಿಡೇಟ್ ಅಂತ ಹೇಳಲೇ ಇಲ್ಲ ಆಮೇಲೆ ಒಂದು 4-5 ದಿವಸ ಬಿಟ್ಟು ನಾನೇನು ಮಾಡಿದೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡೆ ಅವರೆಲ್ಲ ಕಾಂಗ್ರೆಸ್ ಪಾರ್ಟಿಯವರು ಬಂದರು ಅವ್ರು ಬಂದರು ಯಾರಿಗೂ ಟಿಕೆಟ್ ತಗೊಳಕ್ಕೆ ಹೋಗಲಿಲ್ಲ ನಾನು ಇಂಡಿಪೆಂಡೆಂಟ್ ಆಗಿ ನಿಂತೆ ಗೆದ್ದೆ ತಕಡಿ ಗುರುತು ಆವಾಗ ಆವಾಗ ಗೆದ್ದಾದಮೇಲೆ ನಾನೇನು ಮಾಡಿದೆ ಅಧ್ಯಕ್ಷ ಆದೆ ನಗರಸಭೆ 1997 ಅಧ್ಯಕ್ಷ ಆಗಿ ಜನಸೇವೆ ಮಾಡಿದೆ ಆವಾಗ ಒಂದು ಸ್ವಲ್ಪ ಹಿಂದಲ್ಲಿ ನಾನು ಅನುಭೋಗ ಇತ್ತು ನನಗೆ ಯಾಕಂದರೆ 15 ವರ್ಷ ಕೌನ್ಸಿಲರ್ ಜೊತೆಗೆ ಪ್ರೆಸಿಡೆಂಟ್ ಜೊತೆಗೆ ಓಡಾಡ್ತಿದ್ದನಲ್ಲ ಆ ಅನುಭೋಗದ ಮೇಲೆ ನಾನು ಜನಸೇವೆ ಮಾಡಬೇಕು ಅಂತ ಅಧ್ಯಕ್ಷ ಆದೆ ಅಧ್ಯಕ್ಷ ಆದಾಗ ಮೀಟಿಂಗ್ ಹೆಂಗೆ ಮಾಡಬೇಕು ಕೌನ್ಸಿಲರ್ಗೆ ಹೆಂಗೆ ಮಾಡಬೇಕು ಊರಾಗ ಹೆಂಗೆ ಮಾಡಬೇಕು ಊರಿನ ಜನಕ್ಕೆ ಹೆಂಗೆ ಮಾಡಬೇಕು ಅಂತ ನಾನು ಸೇವೆ ಮಾಡ್ಕೊಂಡು ಹೋದೆ ಧಾರ್ಮಿಕ ಸೇವೆಯೂ ಮಾಡ್ತಿದ್ದೆ ಬರ್ತಾನದಿಂದ ಬಂದಿರೋರಿಗೂ ಮಾಡ್ತಿದ್ದೆ ಮಾಡಾದಮೇಲೆ ಹಿಂಗೆ ಈಗ 4 ಸರಿ ಜನ ಗೆಲ್ಲಿಸಿದ್ದಾರೆ 4 ಜನ 4 ಸರಿ ಗೆಲ್ಲಿಸಬೇಕಂದ್ರೆ ಅಷ್ಟು ಸುಲಭವಾಗಿ ಗೆದ್ದಿಲ್ಲ ಅಲ್ಲಿಗೂ ಜನ ವಿರೋಧಿಸಿದರು ಸೋಲ್ಸಾಕ್ ಬರೋರು ಎಷ್ಟೋ ಜನ ಗೆಲ್ಲಿಸಾಕೆ ಬರೋರು ಎಷ್ಟೋ ಜನ ಸೋತ್ರ ಸಾಕು ಅನ್ನೋರು ಇವನು ಬೆಳೀತಾನೆ ಅನ್ನೋದನ್ನು ಕೆಲವರು ಅಸಹಾಯ ಮಾಡ್ಕೊಂಡು ಅವರು ಕೆಲವರು ಇದು ಮಾಡಿದರು ಅಲ್ಲಿಗೂ ದೇವರು ನನಗೆ ಫಲ ಕೊಟ್ಕೊಂತಾನೆ ಬಂದ ಈ ಸರಿ ಒಂದು ಎರಡನೇ ಸರಿ ಒಂದು ಹೈಯೆಸ್ಟ್ ಲೀಡ್ನ ಗೆದ್ದೆ ಚಿತ್ರದುರ್ಗದಲ್ಲಿ ಯಾರು ಗೆದ್ದಿಲ್ಲ ಅಂತ ಹೈಯೆಸ್ಟ್ನ ಗೆದ್ದೆ ನಾನು ಹಿಂದೆ ಎರಡು ಸರಿ ಮೊದಲನೇ ಸರಿ ಗೆದ್ದಾಗ ಕಡಿಮೆ ಓಟ್ನ ಗೆದ್ದೆ ಸುಮಾರು ನನ್ನ ಇದ್ರ ಪ್ರಕಾರ ಅದು ಹೇಳ್ಕೊಳ್ಳೋಕ್ಕೂ ನನಗೆ ಒಂಥರ ಬೇಸರ ಆಗುತ್ತೆ ಅದೇನು 46 ಓಟು ಅದೇನು ದೊಡ್ಡದೇನಲ್ಲ 46 ಓಟ್ನ ಗೆದ್ದೆ 11 ಜನ ಇದ್ರು ಅವರು ಕ್ಯಾಂಡಿಡೇಟ್ ಎರಡನೇ ಸರಿ ಗೆದ್ದಾಗ ಇಬ್ಬರೇ ಇದ್ರು ನಾನು ಆತನು ನಗರಸಭೆ ಅಧ್ಯಕ್ಷ ಆಗಿದ್ದ ಪಾಪ ಆತನು ಸೇವೆ ಮಾಡಿದ್ದಾನೆ ಮಾಡಿಲ್ಲ ಅಂತಲ್ಲ ಅವರು ಬೇರೆ ಹಟ್ಟಿಯವರು ಇಲ್ಲಿ ಬಂದು ನಿಂತ್ಕೊಂಬಿಟ್ರು ಎರಡನೇ ಸರಿನೂ ಮೊದಲನೇ ಸರಿನೂ ಅವರಿಗೆ ಸೋಲುತ್ತೆ ಎರಡನೇ ಸರಿನೂ ಅವರಿಗೆ ಸೋಲಿಸ್ಬೇಕಾಯಿತು ಅವರು ಕಮ್ಯುನಿಸ್ಟ್ ಲೀಡರ್ ಆಗಿದ್ದರು ಅವರು ಜನಪ್ರಿಯ ಸೇವೆ ಮಾಡಿದ್ರು ಅಂತಾರೆ ಮೂರನೇ ಸರಿ ಗೆಲ್ಲಬೇಕಾದ್ರೆ ಲಾರಿ ಮಾಲೀಕರು ತಂದು ನಿಲ್ಲಿಸಿದ್ರು ಜನ ಸೋಲ್ಸನ ಏನಾರ ಮಾಡಿ ಸರ್ದಾರಿಗೆ ಅಂತ ಸೋಲ್ಸನ ಅಂತ ತಂದು ಅವರು 400 ಲಾರಿ ಇದ್ದಾವೆ 500 ಲಾರಿ ಇದ್ದಾವೆ ಅಂತ ಜನ ಬರೀ ಇವೇ ಹೇಳಿದ್ರು ಸೋಲ್ಸೋರು ಎಷ್ಟು ದಿವಸ ಸೋಲಿಸ್ತಾರೆ ಸೋಲ್ಸಕ್ಕೆ ಅವ್ರ ಕೈಲೂ ಆಗಲಿಲ್ಲ ಅಲ್ಲಿಗೂ ಜನ ನನ್ನ ಕಡೆಯೇ ಒಲವು ತೋರಿಸಿದ್ರು ಅವ್ರಿಗೇನು ಆ ಲಾರಿ ದುಡ್ಡು ಅವು ಏನೂ ತೋರಿಸಲಿಲ್ಲ ಈ ಸರಿ ಮತ್ತೆ ಎಲೆಕ್ಷನ್ ನಿಲ್ಲಬೇಕು ಅಂತ ಮತ್ತೆ ಆಸೆ ಪಟ್ಟೆ ನಾನು ಬೇಡ ಅಂತಿದ್ದೆ ಎಲ್ಲೂ ನಿಲ್ಲಿಸೋಣ ಆದರೆ ಈ ಸರಿ ಏನು ಮಾಡಿದ್ರು ನಮ್ಮ ಹಳ್ಳಿನ ತಂದಿತ್ತು ಸೋಲಿಸ್ಬೇಕು ಅನ್ನೋದು ಕಿತ್ತೆ ಮಾಡೋರು ಜನ ಭಾಳ ಜನ ಆದರೆ ಅದು ಹೈಯೆಸ್ಟ್ ಲೀಡ್ನ ಗೆದ್ದು ಯಾರೂ ತರಲಿಲ್ಲ 1600 ಓಟ್ ತಗೊಂಡ್ವಿ ಈ ಸರಿ ನಾವು ಹಿಂದೆ ಚಂದ್ರಪ್ಪನ ಗೆದ್ದು 1000 ಚಿಲ್ಲರ ಓಟ್ ತಗೊಂಡೆ ನಾವು ಆವಾಗಲೂ ಚಂದ್ರಪ್ಪ 500 ಚಿಲ್ಲರ ತಗೊಂಡ ಆವಾಗಲೂ 500-600 ಲೀಡ್ನ ಗೆದ್ದೆ ಈ ಸರಿ ಮಾತ್ರ ಸುಮಾರು 900-1000 ಲೀಡ್ನ ಗೆದ್ದೆ ನಾವು ಇವೆಲ್ಲ ಜನಪರ ಕೆಲಸ ಮಾಡಿದ್ದಕ್ಕೋಸ್ಕರ ಜನ ಓಟ್ ಹಾಕ್ತಾರೆ ಇಲ್ಲ ಆಮೇಲೆ ಓಟು ಬರೀ ಓಟಿಗೋಸ್ಕರನೇ ಕೆಲಸ ಮಾಡೋದಲ್ಲ ಜನಪರನೇ ಕೆಲಸ ಮಾಡಬೇಕು ಅವ್ರ ಬಡವ್ರ ಬಗ್ಗೆ ಕಾಳಜಿ ಆಗಿರಬೇಕು ಸಹಾಯಧಾನ ಮಾಡಬೇಕು ನಾವೇ ಅವ್ರು ನಾವು ಓಟ್ ಹಾಕಿದ್ವಿ ಅಂತೇಳಿ ಬರೀ ಅವ್ರಿಗೆ ಇದು ಮಾಡಿದರೆ ಅದಲ್ಲ ದುಡ್ಡು ಇಸ್ಕೊಳ್ಳೋದಾಗಲಿ ಇನ್ನೊಂದಾಗಲಿ ಲಂಚ ತಿನ್ನೋದಾಗಲಿ ನಾವು ಕೊಡಬೇಕು ನಾವು ಕೈ ಸಾಚಕ್ಕೆ ಆಗಬಾರ್ದು ಜನತಾಗಿ ಬಡವ್ರ ಬಗ್ಗೆ ಇಷ್ಟು ಹೇಳ್ಬೋದು ನಾನು ಈ ನಿಟ್ಟಿನಲ್ಲಿ ನೀವು ರಾಜಕೀಯ ಪ್ರವೇಶ ಮಾಡಿದ್ರಿ ಸರ್ ಓಕೆ ಸರ್ ಸರ್ ತಾವು ರಾಜಕೀಯ ಪ್ರವೇಶ ಮಾಡಿದ ನಂತರ ಇಲ್ಲಿಯವರೆಗೆ ನೀವು ಜನರಿಗಾಗಿ ಯಾವ ಕೆಲಸ ಕಾರ್ಯಗಳನ್ನು ನೀವು ಮಾಡಿದಿರಾ ಸರ್ ಈಗ ಎಸ್ಸಿ ಜನಕ್ಕೆ ಇಲ್ಲೇ ವೆಂಕಟೇಶ ಟಾಕೀಸ್ ಪಕ್ಕನೇ ಇದೆ ಒಂದು ಸಮುದಾಯ ಭವನ ಕಟ್ಟಿಸ್ಕೊಟ್ಟಿದ್ದೀನಿ ಮತ್ತು ಪವಿತ್ರವಾದ ಒಂದು ಸುಲಭ ಶೌಚಾಲಯ ಅವ್ರಿಗೋಸ್ಕರನೇ ಕಟ್ಟಿಸ್ಕೊಟ್ಟಿದ್ದೀನಿ ಅದು ಹೆಣ್ಮಕ್ಳಿಗೆ ಗೌರವ ಕಾಪಾಡುವಂಥ ಕೆಲಸ ಅವೆಲ್ಲ ಅದನ್ನು ಹೆಣ್ಮಕ್ಳು ಯಾಕಂದರೆ ಮರ್ಯಾದೆ ಮುಚ್ಕೊಳ್ಳೋ ಅಂಥ ಕೆಲಸಗಳವೆಲ್ಲ ಆ ಹೆಣ್ಮಕ್ಳಿಗೆ ಅದು ಮಾಡಿದ್ದೀನಿ ಸಿಮೆಂಟ್ ರೋಡ್ ಮಾಡಿಸಿದ್ದೀನಿ ನಲ್ಲಿ ನೀರುಗಳು ಈ ಬೋರ್ಗಳು ಬೋರಲ್ಲಿ ಹಾಕಿ ಆಮೇಲೆ ಯಾರಿಗೂ ಇಂಜಿನಿಯರಿಗೆ ಗೊತ್ತಿಲ್ಲ ಅನ್ನೋ ಅಂಥ ಕೆಲಸಗಳು ಸಹ ಮಾಡಿಕೊಟ್ಟಿದ್ದೀನಿ ನಾನು ಎಲ್ಲೆಲ್ಲಿ ನಮ್ಮ ವಾರ್ಡ್ನಾಗಂತೂ ನೀರಿಂದ ಯಾವುದೂ ತೊಂದರೆ ಇಲ್ಲ ನನಗೆ ಯಾರು ನೀರು ಬಂದಿಲ್ಲ ಅಂತ ಇವತ್ತಿನವರೆಗೂ ಫೋನೇ ಮಾಡಿಲ್ಲ ಜನ
ಅಣ್ಣ ಯಾರು ಕರೆಂಟ್ ಹೋದಾಗ ಮಾತ್ರ ಮಾಡ್ತಾರೆ ವಿನ ಅಣ್ಣ ನೀರು ಬಂದಿಲ್ಲ ಅಂತಾರೆ ವಿನ ಬೇರೆ ಟೈಮ್ನಲ್ಲಿ ಯಾರು ನನಗೆ ಕೌಂಟ್ ನನಗೆ ನೀರಿದೆ ನೀರು ಬಂದಿಲ್ಲ ಅಂತಲೇ ಹೇಳೋದಿಲ್ಲ ಅಷ್ಟು ನೀರು ಸುರಿತದೆ ಯಾಕಂದರೆ ಇವೆಲ್ಲ ನಾನು ನಾಲ್ಕು ಸರಿ ಗೆದ್ದಿರೋದ್ರಿಂದ 15 ವರ್ಷ ಹಿಂದೆ ಸರ್ವಿಸ್ ಮಾಡಿರೋದ್ರಿಂದ ನಾನು ತಿಳುವಳಿಕೆ ಇಟ್ಕೊಂಡು ಆ ಪೈಪ್ ಲೈನ್ ಎಲ್ಲಿದ್ದಾವೆ 9 ಇಂಚಿಂದು 6 ಇಂಚಿಂದು ಎಲ್ಲೈತೆ 3 ಇಂಚಿಂದು ಎಲ್ಲೈತೆ ಆ ವಾಲ್ ಎಲ್ಲೈತೆ ಅವರಿಗೆಲ್ಲ ಗೊತ್ತಿಡಿಸ್ಕೊಂಡು ಇವರಿಗೆ ನಾನು ಕಾಪಾಡ್ಕೊಂಡು ಆಪ್ರೇಟರ್ಗಳಿಗೆ ಲೈವ್ ವಾಲ್ ಮ್ಯಾನ್ಗಳಿಗೆ ಇಟ್ಕೊಂಡು ನಾನು ಬಸ್ತು ಕೆಲಸ ಮಾಡಿದ್ದೀನಿ ಜನಗಳಿಗೆ ಸರಿ ಸರ್ ಈ ರೀತಿ ನೀವು ರಾಜಕೀಯ ಕ್ಷೇತ್ರದಲ್ಲಿ ಜನರಿಗೆ ಈ ಥರ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದೀರಾ ಸರ್ ನೀವು ಅದರಲ್ಲೂ ಜನ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ಕೆಲಸ ಕಾರ್ಯಗಳು ಏನಾದರೂ ಇದೆಯಾ ಸರ್ ಸಿಮೆಂಟ್ ರೋಡ್ ಮಾಡಿದ್ವಿ ಆಮೇಲೆ ಈ ತಾರ್ ರೋಡ್ ಮಾಡಿದ್ವಿ ಭಾಳ ವರ್ಷ ಕಡೆ ಆಮೇಲೆ ಮೆತ್ತೇರ್ನಾಗಿ ಸ್ಟ್ಯಾಚು ನನ್ನ ಕಾಲದಾಗೆ ಆಗಿದ್ದು 1997ರಲ್ಲಿ ಜೆಎಚ್ ಪಟೇಲರು ಮುಖ್ಯಮಂತ್ರಿ ಆಗಿದ್ದರು ಅವಾಗ ಅವರು ಇದ್ದರು ಸ್ವಾಮೀಜಿಗಳೆಲ್ಲ ಬಂದು ನಾವೆಲ್ಲ ಹೋಗಿ ಅದನ್ನು ಸ್ಟ್ಯಾಚು ಮಾಡಿದ್ವಿ ಈ ಹಾಸ್ಟೆಲ್ಗಳಿಗೆ ಮಾಡಿದ್ವಿ ಬಡವ್ರ ಬಗ್ಗೆ ಈಗ ಎಲ್ಲರ ಬಡವ್ರ ಬಗ್ಗೆ ಬಡವ್ರು ಕರೆದಾಗ ಸ್ಕೂಲಿಗೆ ಅಲ್ಲೆಲ್ಲ ಕರೆದಾಗ ನಾನೇ ನನ್ನ ಕೈಲಾದಷ್ಟು ದಾನಿ ಮಾಡ್ತೀನಿ ಈಗ ನಮ್ಮ ಜನನೂ ಕರೀತಾರೆ ಮಸೂದಿ ಅವು ಇವು ಎಲ್ಲ ಮದ್ರಸಾ ಅಂತೇಳಿ ಅವ್ರಿಗೂ ಮಾಡ್ತೀನಿ ದೇವಸ್ಥಾನದವ್ರು ಬರ್ತಾರೆ ಗಣೇಶ್ನವ್ರು ಬರ್ತಾರೆ ಗಣೇಶ್ ಕುಂದ್ರ ಅವ್ರಿಗೂ ಕೊಡ್ತೀನಿ ಯಾರಾದ ಬಡವರು ಅಯ್ಯಪ್ಪ ಸ್ವಾಮಿಗೆ ಹೋಗ್ತೀವಿ ಅಂದರೆ ಅವರಿಗೂ ದುಡ್ಡು ಕೊಡ್ತೀನಿ ನಾನು ನಾನು ಯಾರಿಗೂ ಇಂಥವ್ರಿಗೆ ಇಲ್ಲ ಅಂತ ಹೇಳಲ್ಲ ಸರಿ ಸರ್ ಈ ರೀತಿ ನೀವು ಎಲ್ಲ ಕೆಲಸಗಳನ್ನು ನೀವು ಜನರಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ನೀವು ಮಾಡಿದ್ರಿ ಅಂತ ಹೇಳಿದ್ರಿ ಸರ್ ನಿಮ್ಮ ಕುಟುಂಬದ ಸದಸ್ಯರಲ್ಲಿ ನಿಮಗೆ ರಾಜಕೀಯ ಕ್ಷೇತ್ರಕ್ಕೆ ಬರಲಿಕ್ಕೆ ಯಾರು ಪ್ರೇರಣೆ ಆಗಿದ್ದಾರೆ ಸರ್ ಈಗ ನಮ್ಮ ಮಕ್ಕಳ ಪೈಕಿನ ಹ್ಞೂ ಸರ್ ಅವನೇ ನಮ್ಮನೆ ಒಬ್ಬನು ನಮ್ಮ ಹುಡುಗ ಅದಲ್ಲ ನಮ್ಮ ಮಗ ಅವನಿಗೆ ನಾವು ಎಲ್ಲ ತೋರಿಸ್ಕೊಟ್ಟಿದ್ದೀವಿ ಈಗ ನಮ್ದೇನಾರ ನಾವು ಈ ಸರಿ ಇಟ್ಕೋಬಾರ್ದು ಅಂತಿದ್ವಿ ಅವನಿಗೆ ಬಿಟ್ಕೊಡೋಣ ಅಂತ ಯಾಕಂದರೆ ಅವನಿಗೆ ಊಕ ಈಗ ಶಕ್ತಿ ಇದೆ ನಮ್ಮಲ್ಲಿ ಈಗ ಓಡಾಡೋಕ್ಕೆ ಭಾಳ ಕಷ್ಟ ಯಾಕಂದರೆ ಬೆಳಗ್ಗೆ ಎದ್ದೋಳ್ಬೇಕು ನೀರಿನ ಸಮಸ್ಯೆ ಅವೆಲ್ಲ ಬಗೆಹರಿಸ್ಬೇಕಂದ್ರೆ ನಾವು ಕಷ್ಟನೇ ವಯಸ್ಸಾಗಿರೋದ್ರಿಂದ ಭಾಳ ಕಷ್ಟ ಆಗುತ್ತೆ ಅಂತ ಅವನಿಗೆ ಬಿಟ್ಕೊಡಿದ್ವಿ ಜನನೂ ಒಪ್ಪಲಿಲ್ಲ ಅವನು ಯಾಕೋ ನಾನು ನಿಲ್ಲಲ್ಲ ಅಂತ ಮತ್ತು ನನಗೆ ನಿಲ್ಲಿಸಿದ್ರು ನಾನು ಆಗಿದ್ದೀನಿ ಈಗ 5 ವರ್ಷ ಐದು ವರ್ಷ ಸೇವೆ ಮಾಡಿ ಅವರಿಗೆ ಬಿಡೋದು ಮಕ್ಕಳಿಗೆ ಅವ್ರ ಮಕ್ಕಳು ಯಾರಾದರೂ ಮಾಡಬೇಕು ಅವರು ನಿಲ್ಲಲ್ಲ ಅಂದರೆ ನಮ್ಮ ಸ್ನೇಹಿತರು ಯಾರು ನಮ್ಮ ವಾರ್ಡ್ನಾಗಿರೋದಿಗೆ ಯಾರಿಗಾರ ಗೆಲ್ಲಿಸಿ ಕಳಿಸ್ಬೇಕು ಕೆಟಗರಿ ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಯಾವ್ದು ಬರುತ್ತೋ ಕೆಟಗರಿ ಆವಾಗ ಸಂದರ್ಭಕ್ಕೆ ತಕ್ಕಂಗೆ ಇಲ್ಲೇ ಜನ ಇದ್ದಾರೆ ನಮ್ಮ ವಾರ್ಡ್ನಾಗ ಯಾವ ಜಾತಿಯವರು ಇದ್ದಾರೋ ಅವ್ರ ಜಾತಿಯವರಿಗೆ ನಾವು ಗೆಲ್ಲಿಸಿ ಕಳಿಸ್ಬೇಕು ನಾನೇ ಅಂತ ಏನಿಲ್ಲ ನಾವು ನಿಂತ್ಕೋಬೇಕು ಅಂತ ಏನಿಲ್ಲ ಆ ಕೆಟಗರಿ ಏನು ಬರುತ್ತೆ ಅದ್ರ ಮೇಲೆ ನೋಡೋಣ ಆವಾಗ 5 ವರ್ಷ ಆಗಲಿ ಆ ಸಂದರ್ಭಕ್ಕೆ ತಕ್ಕಂಗೆ ಹೋಗ್ತೀನಿ ನಾವು ನಮ್ಮ ಅಣ್ಣಗೆ ಯಾರಿದ್ದಾರೆ ಅವರಿಗೆ ಗೆಲ್ಲಿಸ್ತೀವಿ ನಾ ಬೇರೆ ವಾರ್ಡಿಂದ ಬಂದವರಿಗೆ ಗೆಲ್ಲಿಸಲ್ಲ ಯಾಕಂದರೆ ನನ್ನ ಹೆಡ್ತದಲ್ಲಿ ನಾನು ವಾರ್ಡ್ ಇದೆ ಯಾಕಂದರೆ ಹೆಣ್ಮಕ್ಳು ನನಗೆ ಭಾಳ ಪ್ರೀತಿ ಪಡ್ತಾರೆ ಇವತ್ತು ಎಲ್ಲೋದ್ರೂ ಇಲ್ಲಿ ನಮ್ಮ ವಾರ್ಡ್ನಾಗೆ 23ನೇ ವಾರ್ಡ್ನಾಗೆ ಹೆಣ್ಮಕ್ಳು ಪ್ರೀತಿ ಪಡೋವಷ್ಟು ಗಂಡ್ಮಕ್ಳು ಪಡೋದಿಲ್ಲ ಅಷ್ಟು ಪ್ರೀತಿ ಪಡ್ತಾರೆ ಯಾರ ಮನೆಗೆ ಹೋದ ಯಾಕಂದರೆ ಹೆಣ್ಮಕ್ಳಿಗೆ ಏನು ಬೇಕು ನೀರು ಬೇಕು ಸ್ವಚ್ಛತೆ ಬೇಕು ಲೈಟ್ ಬೇಕು ಫೋನ್ ಎತ್ತವ್ರು ಇರಬೇಕು ಫೋನ್ ಮಾಡಿದಾಗ ಆಮೇಲೆ ಮನೆಗೆ ಬಂದಾಗ ಗೌರವದಿಂದ ಮಾತಾಡಿಸಿ ನಾವು ಪ್ರೀತಿಸುವಂತ ಕುಂದಿಸಿ ಕಳಿಸ್ತೀವಿ ನಾವು ಹೋದಾಗ ಅವ್ರು ನಮಗೆ ಬಿಡೋದಿಲ್ಲ ಕಾಫಿ ಕುಡಿಯೋಣ ಟೀ ಕುಡಿಯೋಣ ಅಂತಾರೆ ನಾನು ಎಲ್ಲ ಒಂದು ಮನೆ ಕುಡಿತೀನಿ ಒಂದು ಮನೆ ಕುಡಿಯೋದಿಲ್ಲ ಹಾಗೆ ಎದ್ದು ಬರ್ತೀನಿ ಈ ಸಂಸಾರದಾಗ ಜಗಳ ಇರುತ್ತೆ ನಮ್ಮ ವಾರ್ಡಿಂದಾಗಲಿ 35 ವಾರ್ಡು ಈ ಚಿತ್ರದುರ್ಗ ಎಲ್ಲರಾಗಲಿ ಸಂಸಾರದಾಗ ಹುಡುಕಿದ್ದಾಗ ನನಗೆ ಕರೀತಾರೆ ಹೋಗ್ತೀನಿ ಅವ್ರಿಗೂ ಸರಿ ಮಾಡ್ತೀನಿ ಟೈಮು ನಮ್ಮ ಮುಖ್ಯ ಯಾಕಂದರೆ ಟೈಮು ನಾವು ಬಿಟ್ಕೊಂಡು ಹೋಗಿ ಅವ್ರಿಗೆ ಕೆಲಸ ಮಾಡೋದು ಭಾಳ ಕಷ್ಟ ಸರ್ ಓಕೆ ಸರ್ ಸರ್ ಇವಾಗ ತಾವು ಚಿತ್ರದುರ್ಗ ನಗರಸಭೆ ಕೌನ್ಸಿಲರ್ ಆಗಿದ್ದೀರಿ ಸರ್ ಇನ್ನೂ ಯಾವ ರೀತಿ ನೀವು ರಾಜಕೀಯ ಕ್ಷೇತ್ರದಲ್ಲಿ ಇನ್ನೂ ಮುಂದೆ ಬರುವಂಥ ಚುನಾವಣೆಯಲ್ಲಿ ಇನ್ನೂ ಯಾವ ರೀತಿ ಬೆಳಿಬೇಕಂತ ಇದ್ದೀರಿ ಸರ್ ನನಗೆ ಒಂದು ಆಸೆ ಐತೆ ಒಂದು ಇನ್ನೊಂದು ಸರಿ ಅಧ್ಯಕ್ಷರಾಗಬೇಕು ಅನ್ನೋದು ನಗರಸಭೆ ಅಧ್ಯಕ್ಷರಾಗಿ ಯಾಕಂದರೆ ಆಗ ನನಗೆ ಅನುಭೋಗ ಇದ್ದರೂ ಸಹ ಕೆಲವರು ಶತ್ರುಗಳು ನನಗೆ ಅದು ಮಾಡೋಕ್ಕೆ ಕೊಡಲಿಲ್ಲ ಆ ಸೀಟಿನ ಮೇಲೆ ಅದು ಮುಳ್ಳಿನ ಚೇರ್ ಇದ್ದಂಗೆ ಅದು ಅದು ನಗರಸಭೆ ಅಧ್ಯಕ್ಷರು ಸಿ ಎಮ್ ಮಾಡ್ಬೋದು ಪ್ರಧಾನಿ ಆಗ್ಬೋದಂತೆ ಆ ನಗರಸಭೆ ಅಧ್ಯಕ್ಷರಾಗೋದು ಭಾಳ ಕಷ್ಟ ಯಾಕಂದರೆ ಇಳಿಸೋದು ಹತ್ಸೋದು ಐತೆ ಅದರಾಗೆ ಅಲ್ಲಿ ನಿಲ್ಲಿಸೋದಿಲ್ಲ ಹತ್ಸೋದಿಲ್ಲ ಅಲ್ಲಿ ಅಲ್ಲಿ ಇದ್ದರೂ ಸಹ ಅಲ್ಲಿ ಹೊಂದಾಣಿಕೆ ಆಗುತ್ತೆ ಇಲ್ಲಿ ಹೊಂದಾಣಿಕೆ ಆಗೋದು ಭಾಳ ಕಷ್ಟ ಅದರಿಂದ ಒಂದ್ಸರಿ ಅಧ್ಯಕ್ಷ ಆಗಿ ಒಳ್ಳೆ ಸೇವೆ ಮಾಡೋಣ ಅಂತ ಜನಗಳಿಗೆ ಯಾಕಂದರೆ ಈಗ ಅನುಭೋಗ ಇದೆ ನನಗೆ ಅನುಭೋಗ ಬಂದಿರೋದ್ರಿಂದ 4 ಸರಿ ಗೆದ್ದಿರೋದ್ರಿಂದ ಈಗ ಇರೋದು ನಾನು ಒಬ್ಬನೇ ಅಲ್ಲಿ ಹಿರಿಯ ಅಂದರೆ ಇಲ್ಲಿ ನಗರಸಭೆನ 35 ಜನರಿಗೆ ಅದೊಂದು ಆಸೆ ಇದೆ ಈ ಜನರಲ್ ಬಂದಿತ್ತು ಈ ಸರಿ ಆದರೆ ಅನಿವಾರ್ಯ ನಮ್ಮ 7 ಕಾಂಗ್ರೆಸ್ ಗೆದ್ದಿರೋದ್ರಿಂದ 16 JDS ಗೆದ್ದಿರೋದ್ರಿಂದ ನನಗೆ ಆಗೋಕ್ಕೆ ಆಗಲಿಲ್ಲ ಅಲ್ಲಿಗೂ ನಮ್ಮ ಪಾರ್ಟಿಯಲ್ಲಿ ಒತ್ತಡ ತಂದರು ನಾನು ಒಪ್ಪಲಿಲ್ಲ ಯಾಕಂದರೆ ನಾವು 7 ಜನ ಇದ್ದೀವಿ ಅವ್ರು 16 ಇದ್ದಾರೆ ಅವ್ರು ಯಾರು 3-4 ಜನಕ್ಕೆ ತಗೊಂಡ್ರೆ ನಾವು ಸುಮ್ಮನೆ ವೇಸ್ಟ್ ಆಗ್ತೀವಿ ಅಂಥೇಳಿ ನಾನು ಮಾಡಲಿಲ್ಲ ಮುಂದಿನ ದಿನಗಳಲ್ಲಿ ಮತ್ತೇನಾದರೂ ಯಾಕಂದರೆ ಈಗ ಜನರಲ್ ಬಂದೈತೆ ಮುಂದೆ BCM ಏನೋ ಬಂದರೆ ನೋಡೋಣ ದೇವರು ಆಶೀರ್ವಾದ ಮಾಡೋಣ ದೇವರು ಪರಮಾತ್ಮನ ಮೇಲೆ ಬಿಡಬೇಕು ಯಾರು ಏನು ಮಾಡಿದ್ರೂ ನಾವೆಲ್ಲ ಪರಮಾತ್ಮನಿಗೆ ಕೇಳಬೇಕು ಇನ್ನ ಮನುಷ್ಯರಿಗೆ ಅವರಿಗೆಲ್ಲ ಕೇಳಿದ್ರೆ ಏನು ಕೊಡ್ತಾರೆ ಏನು ತಗೊಂಡಿವಿ ಏನು ಮಾಡ್ತೀವಿ
ಆ ದೇವರು ಕಂಡುಬಿಟ್ರೆ ಬೆಳಗ್ಗೆನೆ ದುಡ್ಡು ಬಂದಬೇಕಾದ್ರೂ ಬಿಡುತ್ತೆ, ಬಂಗಾರ ಬಂದಬೇಕಾದ್ರೂ ಬಿಡುತ್ತೆ. ಯಾರು ಸಾಯ್ತಾರೆ ಯಾರು ಬದುಕ್ತಾರೆ ಗೊತ್ತಾಗೋದಿಲ್ಲ. ಸರ್, ತಾವು ತಮ್ಮ ಪಕ್ಷದಲ್ಲಾಗಲಿ ಅಥವಾ ಸಮಾಜದಲ್ಲಾಗಲಿ ನಿಮಗೆ ಯಾರು ಪ್ರೇರಣೆ ಆಗಿದ್ರು ಸರ್ ರಾಜಕೀಯ ಕ್ಷೇತ್ರಕ್ಕೆ ಬರಲಿಕ್ಕೆ, ಪಕ್ಷದಲ್ಲಿ ಅಥವಾ ಸಮಾಜದಲ್ಲಿ? ಪಕ್ಷದಲ್ಲಿ ಯಾರು ಹಂಗೇನು ನಮ್ಗೆ ಯಾರು ಬೆಳೀರಿ ಅಂತ ಯಾರು ಹೇಳೋದಿಲ್ಲ. ನಾವು ಬೆಳೆಸ್ಕೋಬೇಕು, ಅವ್ರಿಗೆ ಪರಿಚಯ ಮಾಡ್ಕೊಂಡು ನಮ್ಮ ಒಳ್ಳೆತನ ಅವ್ರಿಗೆ ತೋರಿಸಿ ಅವರನ್ನೇ ಸರ್ದಾರಣ ಇಲ್ಲಿ ಅನ್ನೋ ಭಾವನೆಗೆ ನಾವು ತಂದಿಟ್ಕೋಬೇಕು. ಸಮಾಜದಲ್ಲಿ ಗೌರವ ಇದ್ದೇ ಇದೆ. ನಾನು ಎಲ್ಲಾದರೂ ಯಾವ ನಮ್ಮ ಸಮಾಜಕ್ಕೆ ಹೋದಾಗ ನಾವೇನು ಮಾಡ್ತೀವಿ ಅಂದರೆ, ನಮ್ಗೆ ಯಾವುದು ದೊಡ್ಡವ್ರು ಮಾಡಬೇಡ್ರಪ್ಪ, ನಾವು ಯಾವ್ದ್ರಾಗ ನಮಗೆ ಮೆಂಬರು ಮಾಡಬೇಡ್ರಿ, ನಾವು ಬರ್ತೀವಿ, ನಿಮ್ಮ ಸೇವೆ ಮಾಡ್ತೀವಿ, ನಾವು ಸಣ್ಣರಾಗ ಕೂತ್ಕೊಂತೀವಿ, ಸಲಹೆ ಸಹಕಾರ ತಾಳಿ, ನಮ್ಮಿಂದ ಏನು ಸಲಹೆ ಸಹಕಾರ ಬೇಕೋ ನಾವು ಬರ್ತೀವಿ, ಸಹಕಾರ ಕೊಡ್ತೀವಿ ಅಂತ ಇಷ್ಟು ಹೇಳ್ತೀವಿ. ಸರಿ ಸರ್, ತಾವು ಈಗ ನಗರಸಭೆ ಸದಸ್ಯರಾಗಿದ್ದೀರಿ ಸರ್, ಈ ಎಲ್ಲ ಕೆಲಸ ಕಾರ್ಯಗಳನ್ನು ಇನ್ನೂ ಜನರಿಗಾಗಿ ನೀವು ಮಾಡಿದ್ದೀರಿ ಅಂತ ಹೇಳಿದ್ರಿ ಸರ್, ಇನ್ನು ಮುಂದೆ ಯಾವ ರೀತಿ ನೀವು ಜನರಿಗಾಗಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕಂತ ಯೋಜನೆ ಹಾಕ್ಕೊಂಡಿದ್ದೀರಿ ಸರ್? ಈಗ ಏನಾಗುತ್ತೆ ಅಂದರೆ, ನಾವು ಈಗ ಯೋಜನೆ ಹಾಕಿದ್ರೆ ಏನಂದರೆ ಹಳೆಯದೆಲ್ಲ ಹೋಗ್ಬಿಡುತ್ತೆ. ಈಗ ನಾವು ಮಕ್ಕಿದ ಮೇಲೆ ನಮಗೆ ಗಡ್ಡ ಹೆಂಗೆ ಬೆಳೀತತೋ ಆ ಥರ ನಾವೇನು ಕೆಲಸ ಮಾಡಿದ್ರೂ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಅದು ಡ್ರೈನೇಜ್ ಆಗಲಿ, ಯೂಜಿಟಿ ಆಗಲಿ, ಲೈಟ್ ಆಗಲಿ, ಕಂಬ ಆಗಲಿ, ಅವೆಲ್ಲ ತುಕ್ಕಿಡಿದಾಗ ಅವೇನು ಮಾಡಿ ಹೊಸ ಯೋಜನೆ ಮತ್ತೆ ಮಾಡಬೇಕಾಗುತ್ತೆ. ಹೌದಾ, ಸರ್ಕಾರದಿಂದ ಹೊಸ ಯೋಜನೆ, ನಮ್ಮ ವಿಜ್ಞಾನಿಗಳು ಯಾರು ಇಂಜಿನಿಯರ್ಸು ಅವರು ಅದು ಯಾವ್ಯಾವ ಸಾಧನೆ ತಂದಿಡ್ತಾರೋ ಅದನ್ನು ಜನಗಳಿಗೆ ನಾವು ಮಾಡಬೇಕಾಗುತ್ತೆ ಅನುಕೂಲವಾಗಿ. ಇದು ಗಡ್ಡ ಹೆಂಗೆ ಬೆಳೀತತ್ತೆ ಹೆಂಗೆ ಬೆಳೀತದೆ, ಕಸನೂ ಬೀಳುತ್ತೆ, ಚರಂಡಿಯಾಗಿ ಅದು ಬೀಳುತ್ತೆ, ಮತ್ತು ಅದನ್ನು ಅಷ್ಟೇ ಸಿಮೆಂಟ್ ರೋಡ್ ಮಾಡಿದ್ರು ಅರ್ಧ ಹೋಗುತ್ತೆ. ಅವ್ರು ಏನಾದರೂ ಈಗ ಡ್ರೈನೇಜೇ ಮಾಡಬೇಕು, ಇನ್ನೊಂದು ತೊಟ್ಟಿನೇ ಕಟ್ಟಬೇಕು, ಏನಾರ ಮಾಡಬೇಕಾದ್ರೆ ಅದು ಕಿತ್ಕೊಂಡು ಹೋಗುತ್ತೆ. ಕಿತ್ಕೊಂಡು ಹೋದಾಗ ವಸ್ತು ಮಾಡಲೇಬೇಕಲ್ಲ. ಈಗ ಶರ್ಟ್ ಹಾಕ್ಕೊಂತೀವಿ, ಎಲ್ಲರೂ ಒಂದು ಮಳೆ ತಗಲಿದ್ರೆ ಶರ್ಟ್ ಕಿತ್ಕೊಂಡು ಹೋಗುತ್ತೆ, ಬೇರೆ ಶರ್ಟ್ ತೊಗೋಬೇಕು, ಮತ್ತು ಅದು ಉತ್ಕೊಂಡು ತೊಗಲಾಕೊಂಡು ಏನಾಗುತ್ತೆ ಅಂದರೆ ಸರಿ ಹೋಗಲ್ಲ. ಅದು ತೊಗಲಾಕಬಾರ್ದು, ಹೊಸದೇ ಮಾಡಬೇಕು. ಹೊಸದು ಮಾಡಬೇಕಂದ್ರೆ ಹೊಸ ಯೋಜನೆ ಏನೇನು ಬರ್ತಾವೆ ಆಗಿನ ಕಾಲ, ಯಾಕಂದರೆ ಈ ಕಾಂಗ್ರೆಸ್ ಸರ್ಕಾರ ಬಂತು, ಹಿಂದಿನ ಸರ್ಕಾರ ಬಿ ಜೆ ಪಿದಿತ್ತು, ಯಡಿಯೂರಪ್ಪ ಅವ್ರದಿತ್ತು, ಅವ್ರು ಕೊಟ್ಟವಷ್ಟು ಅನುದಾನ ನಮ್ಮ ಕಾಂಗ್ರೆಸ್ ಸರ್ಕಾರನೂ ಕೊಟ್ಟಿಲ್ಲೇನಪ್ಪ, ನನಗೆ ಗೊತ್ತಿದ್ದೆ. ಬಿ ಜೆ ಪಿಯವರು ಅವ್ರು ಇರ್ಬೋದು, ಆದರೂ ಭಾಳ ದುಡ್ಡು ಕೊಟ್ಟರು ಅಂದರೆ ಅವರೇ ನನಗೆ. ಯಾಕಂದರೆ ಬಿ ಜೆ ಪಿ ಈಗ ನಾವು ಬಿ ಜೆ ಪಿಗೆ ನಾವು ವಿರೋಧ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಅವ್ರು ಮಾಡಿರೋ ಸಾಧನೆಗಳು ಅವ್ರ ಪಾರ್ಟಿಯಾಗಿ ಅವರು ಅಕ್ರಮವಾಗಿ ಬೇಕಾದಷ್ಟು ಮಾಡಿದ್ದಾರೆ, ಮಾಡಿದರು ಜನಕ್ಕೋಸ್ಕರ ಭಾಳ ಮಾಡಿದರು, ಭಾಳ ದುಡ್ಡು ಕೊಟ್ಟಿದ್ದಾರೆ. ಯಾಕಂದರೆ ಈಗ ನಮ್ಮ ಎಂ ಪಿ ಸಿದ್ದೇಶಣ್ಣವ್ರ ಇದ್ದಾರೆ, ಅವರು ನೇರ ಹೇಳ್ತಾರೆ ದಾವಣಗೆರೆಗೆ. ಯಾಕಂದರೆ ಅವ್ರ ಮನೆಗೆ ನಾನು ಹೋಗಿದ್ದೆ ಮದುವೆ ಕರೆಯೋಕ್ಕೆ, ಮೂರ್ನಾಲ್ಕು ಸರಿ ನಮ್ಮ ಮದುವೆ ಕರೆಯೋಕ್ಕೆ ಹೋದಾಗ, ಮೊನ್ನೆ ಹೋದಾಗ ದೊಡ್ಡ ಮಗನ ಮದುವೆಗೆ ಸುಮಾರು 3 ಗಂಟೆ ಇಟ್ಕೊಂಡ್ರು, 3-4 ಗಂಟೆ ನನಗೆ 2 ಗಂಟೆ ಬರೀ ಹೊಲ್ದಾಗ ತಿರುಗಾಡ್ಸಿದ್ರು ಅವರು ವ್ಯಾನ್ನಾಗೆ. ತಿರುಗಾಡಿಸಿ ಬಾರಯ್ಯ ನೀನೆಲ್ಲಿ ಬರ್ತೀಯಾ, ನೀವು ಕರೆದ್ರು ಬರೋಲ್ಲ, ಮನೆಗೆ ಬಂದಿದ್ಯಾ ಬಾ ಅಂತೇಳಿ ತಿರುಗಾಡಿಸಿ ಮನೆಗೆ ಬಂದು ತಿಂಡಿ ತಿನ್ನಿಸಿ ಮದುವೆಗೆ ಬರ್ತೀನಿ ಅಂತೇಳಿ. ಆಮೇಲೆ ಅವರು ಆ ದಿವಸ ಆ ಡೇಟಿಗೆ ಬಿ ಜೆ ಪಿ ಪ್ರೋಗ್ರಾಮ್ ಇದ್ದಕ್ಕೆ ಅವ್ರ ಮಿಸಸ್ಸಿಗೆ ಅವ್ರ ಮಗನಿಗೆ ಹೇಳಿದ್ರು ನೀವೇ ಹೋಗ್ರಿ ಅಂತ. ಅವರು ನಾನು ಅಂಥ ಎಂ ಪಿಗೆ ನೋಡೇ ಇಲ್ಲ, ಯಾಕಪ್ಪ ಅಂದರೆ ಕೆಲಸ ಆಗೋದಾದ್ರೆ ಆಗ್ತೀವಿ ಅಂತಾರೆ, ಇಲ್ಲಿ ಆಗೋದಿಲ್ಲ ಅಂತಾರೆ. ಈಗ ಯಾಕಪ್ಪ ಅಂತೇಳಿದರೆ ಮನುಷ್ಯನಿಗೆ ಸತಾಸಬಾರ್ದು, ಹಗಲೆಲ್ಲ ಓಡಾಡಿಸ್ಬಾರ್ದು, ಮನೆಗೆ ಹೋಗ್ತೀವಿ ನಮಸ್ಕಾರ ಅಂತೀವಿ, ನೋಡಪ್ಪ ಇಂಥ ಕೆಲಸ ನಮ್ಮ ಕೈಲಿ ಆಗಲ್ಲ ಅಂತ ಹಂಗೆ ಹೇಳ್ಬೇಕು. ನಾನು ಮುರಿಬೇಕು ಮುರಿಬಾರ್ದು ಅಂತಲ್ಲ, ಅದು ಆಗಲಿದ್ದ ಕೆಲಸ ಮಾಡ್ರಿ ಅಂದರೆ ಯಾರು ಮಾಡ್ತಾರೆ? ನೀವು ಸಿದ್ಧಾಂತಕ್ಕೆ ಹೋರಾಟ ಮಾಡಬೇಕು. ನಮ್ದೇನೋ ಅಷ್ಟೇ, ನಾವು ಅಷ್ಟೇ ಸಿದ್ಧಾಂತವರು. ಈಗ ಕೆಲಸ ಆಗಲ್ಲ ಅಂದರೆ ನಾವು ಮುಂಚೆನೇ ಹೇಳ್ಬಿಡ್ತೀವಿ, ನೋಡಪ್ಪ ನಮ್ಮ ಕೈಲಿ ಕೆಲಸ ಆಗಲ್ಲ. ಯಾಕಂದರೆ ಕೆಟ್ಟ ಕೆಲಸ ಮಾಡಿ ಯಾಕೆ ನಾವು ಅನುಭವಿಸ್ಬೇಕು? ಅವ್ರು ಮಾಡೋದಿಲ್ಲ ಅಂದಮೇಲೆ ನಾವು ಯಾಕೆ ಹೋಗ್ಬೇಕು? ಈಗ ಅದನ್ನೇ ಅವ್ಯವಹಾರ ಮಾಡಿ ಅದು ದುಡ್ಡು ತಿಂದರೆ ನಮಗೆ ಅಕ್ರಮ ಅಂತಾರೆ, ಜನ ನಮಗೆ ಸೊಂತಲ್ಲ ಅವಾಗ, ಇವೆಲ್ಲ ಬರ್ತಾರೆ. ಅದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡೋರಿಗೆ ಯಾವಾಗಲೂ ಗೌರವ ಇದ್ದೇ ಇರುತ್ತೆ. ಈಗ ನಮಗೆ ಓಟ್ ಹಾಕಿ ತೋರಿಸಿ ಅವ್ರ ಮನೆಗೆ 116 ಜನ ಹೋಗ್ತಾರೆ, ಅಣ್ಣ ನಾವು ಇದೀವಿ ಹೋಗೋಣ ಅಂತಾರೆ. ಯಾಕೆ ಹೇಳ್ತಾರೆ ಅಂದರೆ ನಮ್ಮ ಗುಣಕ್ಕೆ ನೋಡಿ ಹೇಳ್ತಾರೆ. ಸರ್, ಈಗ ನಮ್ಮ ಮುಂದೆ ಈಗ ಭಾರತದ ಮಹಾಸಭಾ ಲೋಕ ಚುನಾವಣೆ ಬರ್ತಾ ಇದೆ ಸರ್, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿರ ಸರ್? ಈಗ ಪಾರ್ಟಿಗಳು ಭಾಳ ಆಗಿಬಿಟ್ಟಿದ್ದಾವೆ, ಭಾಳಷ್ಟು ಜನ ಅತ್ಲಾ ಇತ್ಲಾ ಬಿ ಜೆ ಪಿಯಿಂದನೂ ಕಿತ್ಕೊಂಡು ಹೋಗಿದ್ದಾರೆ, ಕಾಂಗ್ರೆಸ್ನಾಗೂ ಕಿತ್ಕೊಂಡು ಹೋಗಿದ್ದಾರೆ, ಬಿ ಜೆ ಪಿಯಿಂದ ಮತ್ತೆ ಕಿತ್ಕೊಂಡು ಹೋದವರು, ಕೆ ಜೆ ಪಿಗೆ ಹೋದರು, ಕೆ ಜೆ ಪಿಯಿಂದ ಮತ್ತು ಬಿ ಜೆ ಪಿ ಅಲೆನ್ಸ್ ಆಗಿದೆ. ಅದು ಆಗಿರೋದ್ರಿಂದನೂ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಸಿದ್ದರಾಮಯ್ಯ ಸರ್ಕಾರ ಬಂದಿದೆ, ಬಂದಿರೋದ್ರಿಂದ ಅವರು ಯು ಪಿ ಎ ಸರ್ಕಾರನೂ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರು ಬಡವರಿಗೆ ಅಂತ ಹೇಳ್ಕೊಂತ ಬಂದಿದೆ. ಆದರೆ ಇವರು ಬಿ ಜೆ ಪಿಯವರು ಮೊನ್ನೆ ಮಾಡಿದ ಸಾಧನೆ ಒಳ್ಳೆ ಸಾಧನೆ ಮಾಡಿದರು, ಆದರೆ ಈ ಜನಂದ್ ರೆಡ್ಡಿ ಇವರೆಲ್ಲ ಮಾಡಿರೋದು ಅವ್ಯವಹಾರ ನೋಡಿದರೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಈಗ ಪ್ರಧಾನಿ ಆಗೋದು ಅಷ್ಟು ಸುಲಭದ ಕೆಲಸನೂ ಅಲ್ಲ. ಯಾಕಂದರೆ ಅದರಾಗೆ ದೇವೇಗೌಡರು ಇದ್ದಾರೆ, ಮುಲಾಯಂ ಸಿಂಗ್ ಯಾದವ್ ಇದ್ದಾರೆ, ಅವ್ರು ಯಾರು ಎಂಥದ್ದು ಪಕ್ಷ ಎ ಪಿ ಎ ಯಾವುದೋ ಬಂದಿದ್ದಾರೆ ಡೆಲ್ಲಿದು,
ಅವರು ಬೇರೆ ಹೋರಾಟ ಮಾಡ್ತಾರೆ ಅವರದೇನೋ ಇಲ್ಲಿ ಕಡೆ ಎಲ್ಲ ನಮ್ಮ ಕಡೆ ಎಲ್ಲ ನಡೆಯಲ್ಲ ಅನ್ವಾರ್ಯ ಅಲ್ಲೆಲ್ಲೋ ಡೆಲ್ಲಿಗೆ ಏನಾಯ್ತು ಅಂದ್ರೆ ಶೀಲಾ ದಿಸ್ತಿದ್ದು ಅವರಿಗೆ ಏನೋ ಅಲ್ಲಿ ಏನೋ ಅವ್ಯವಹಾರ ನಡೆದಾವೆ ಅದೇ ನಡೆದಾವ ಅಂತ ಹೇಳಿ ಕಾಂಗ್ರೆಸ್ ಮೇಲೆ ಗೂಬೆ ಕುಂದರ್ಸಿ ಆಯಮ್ಮನ್ನು ಸೋಲಿಸಿದ್ರು ವಿನ ಬೇರೆ ಯಾವ ಇದರಿಂದಾನು ಸೋಲ್ಸಕ್ಕೆ ಆಗಲಿಲ್ಲ ಆಮ್ ಆದ್ಮಿ ಪಕ್ಷನೂ ಕೂಡ ಆಮ್ ಆದ್ಮಿ ಪಕ್ಷದಿಂದ ಏನೋ ಗೆಲ್ಲ ಅವರು ಏನೋ ನಮ್ಮ ಕಡೆ ಅವರಿಗೆ ಏನೋ ಇವರು ಹೋಗಲಿಲ್ಲ ಸುಮ್ಮನೆ ಇಲ್ಲಿ ಮೆಂಬರ್ಗಳೆಲ್ಲ ಮಾಡ್ತಾರೆ ಅವನತ್ರ ಆತರತ್ರ ಹೋಗಲಿಲ್ಲ ಆಮ್ ಆದ್ಮಿ ಪಕ್ಷಂತಾಗೆ ಇವರು ಅವರು ಯಾರು ಅಂತ ಗೊತ್ತಿಲ್ಲ ಗೊತ್ತಿಡಿಯೋದು ಯಾರು ಅವರಿಗೆ ಗೊತ್ತಿಡಕ ಆಗೋದಿಲ್ಲ ಕಾಂಗ್ರೆಸ್ ಇದೆ ಬಿಜೆಪಿ ಇದೆ ಜೆಡಿಎಸ್ ಇದೆ ಮೂರು ಪೈಕಿ ಯಾರಾದರೂ ಗೆಲ್ಲಬಹುದು ನಮ್ಮ ಲೆಕ್ಕದ ಪ್ರಕಾರ ಏನು ಒಂದು 12 13 ಕಾಂಗ್ರೆಸ್ ಬರಬಹುದು ಅಂತ ನನ್ನ ಅಭಿಪ್ರಾಯ ಅಷ್ಟು ಬರ್ತಾವೆ ಅಂತ ಹೇಳಕಾಗಲ್ಲ ಯಾಕಂದ್ರೆ ಯಡಿಯೂರಪ್ಪ ಬೇರೆ ಸೇರ್ಕೊಂಡಿರೋದ್ರಿಂದ ಅದು ಅವು ಗೆಲ್ತಾವೆ ಯಾಕಂದ್ರೆ ಇವತ್ತು ಸರಿ 19 ಏನೋ ಗೆದ್ದಿತ್ತು ಅವರು ಕಡಿಮೆ ಆಗಬಹುದು ಬಿಜೆಪಿಯಿಂದ ಆ ಕಡೆ ಹೆಂಗಿದಾವೆ ನಮಗೇನು ಗೊತ್ತಾಗುತ್ತೆ ಸೌತು ನಾರ್ತು ಆ ಕಡೆ ಎಲ್ಲ ಗೊತ್ತಾಗಲ್ಲ ಆಮೇಲೆ ಉತ್ತರ ಪ್ರದೇಶದಾಗ ಹೆಂಗಿದೆಯೋ ಗೊತ್ತಾಗಲ್ಲ ಬರೀ ಟಿ ವಿ ನೋಡ್ತೀವಿ ಅವ್ರು ಇವ್ರಿಗೆ ಹೇಳ್ತಾರೆ ಅವ್ರ ಮೇಲೆ ಹೇಳ್ತಾರೆ ನೀವು ಅಷ್ಟೇ ನಾವು ಅಷ್ಟೇ ಅಲ್ಲಿ ಹೋಗಿ ನೋಡಿದವ್ರಿಗೆ ಗೊತ್ತಾಗುತ್ತೆ ಅಲ್ಲಿ ಯಾರು ಹೇಳ್ತಾರೆ ಯಾರು ಸೋಲ್ತಾರೆ ಯಾರು ಇದು ಮಾಡ್ತಾರೆ ಮುಲಾಯಂ ಸಿಂಗ್ ಯಾದವ್ ಬರ್ತಾನೋ ಯಾರು ಲಲ್ಲು ಪ್ರಸಾದ್ ಯಾದವ್ ಬರ್ತಾನೋ ನಿತೀಶ್ ಕುಮಾರ್ ಬರ್ತಾನೋ ಆಮೇಲೆ ಯಾರು ಯಶವಂತ್ ಸಿನ್ಹಾ ಬರ್ತಾರೋ ಆಮೇಲೆ ಶರದ್ ಪವಾರ್ ಬೇರೆ ಇವತ್ತು ಇವರಿಗೆ ಇದು ಮಾಡಿದ್ದಾನೆ ತಿರಸ್ಕಾರ ಮಾಡಿದ್ದಾನೆ ಕಾಂಗ್ರೆಸ್ನವರಿಗೆ ಇಷ್ಟು ವರ್ಷ ಇದ್ದು ಇಷ್ಟು ವರ್ಷ ಜೊತೆಗಿದ್ದು ಪ್ರಫುಲ್ ಪಾಟೇಲ್ ಅವ್ರು ಇದು ಮಾಡಿದ್ದಾರೆ ಅದು ಹೇಳಕ್ಕೆ ಬರಲ್ಲ ಬಾಳ್ ಠಾಕ್ರೆ ಬೇರೆ ಮೊನ್ನೆ ತೀರೋದ್ರು ಅವ್ರ ಮಕ್ಕಳೆಲ್ಲ ರಾಜಕೀಯಕ್ಕೆ ಬಂದಾರೆ ಈಗ ಮಕ್ಕಳಿಗೆ ಬಂದಿದ್ದ ಮಕ್ಕಳಿಗೆಲ್ಲ ಬಿಟ್ಕೊಡ್ತಾರೆ ಅವ್ರು ಯಾವ ಸಾಧನೆಗೆ ಹೋಗ್ತಾರೋ ಹೇಳಕ್ಕೆ ಬರೋದಿಲ್ಲ ಈಗ ಅದನ್ನೇ ಹಿಂದುತ್ವ ಹಿಂದುತ್ವ ಅಂತ ಬರ್ಕೊಂಡು ಹೋದರೆ ಬಡ್ಕೊಂತಾನೇ ಹೋಗ್ಬೇಕಾಗುತ್ತೆ ಯಾವುದು ಹಿಂದುತ್ವ ಏನು ಹಿಂದುತ್ವ ಅಂದರೆ ಭಾಳ ತಪ್ಪು ಅವೆಲ್ಲ ಕಲ್ಪನೆ ಮಾಡಬಾರ್ದು ಎಲ್ಲ ಒಂದೇ ಇರದೇ ಜಾತಿ ಹೆಣ್ಣು ಒಂದು ಗಂಡು ಅದನ್ನು ನೋಡ್ಕೊಂಡು ಹೋಗಿ ಕಾಪಾಡ್ಕೊಂಡು ಹೋಗಿ ಪಾರ್ಟಿನೂ ಅಷ್ಟೇ ಕಾಂಗ್ರೆಸ್ಸು ಬಿ ಜೆ ಪಿ ದಳ ಮೂರು ಪಾರ್ಟಿಗೆ ಯಾರು ಒಬ್ಬರು ಗೆಲ್ಲಬೇಕು ಹೌದಾ ಜೆ ಡಿ ಎಸ್ ಇರೋದು ನಮ್ಮ ಕರ್ನಾಟಕದಲ್ಲೇ ಅಲ್ಲೇ ನಿಲ್ಲ ಈಗ ಮುಂಚೆ ಇತ್ತು ಇವಾಗೆಲ್ಲ ಐತೆ ಈಗಿರೋದು ಬಿ ಜೆ ಪಿ ಕಾಂಗ್ರೆಸ್ ಎರಡರಾಗೆ ಫೈಟು ಯಾರಾದರೂ ಒಬ್ಬರು ಆಗಬೇಕು ಈ ಚಿತ್ತರಂಗ ಬೇರೆ ಬಂದ್ಬಿಡೈತಿ ಈಗ ಅದ್ರಾಗ ಏನಾದರೂ ಇದಾದರೆ ಮೊನ್ನೆ ದೀದಿ ಯಾರೋ ಇದ್ರಾಗ ಯಾವತ್ತ ಅದು ಕಲ್ಕತ್ತಾ ಅವ್ರು ಬೇರೆ ಮನಮೋಹನ್ ಸಿಂಗ್ಗೆ ಹೊಗಳ್ತಿದ್ರು ಆಯಮ್ಮ ಇಷ್ಟು ದಿವಸ ವಿರೋಧ ಮಾಡಿದ್ದು ಮಂತ್ರಿಗಳಾದವರಿಗೆಲ್ಲ ಕಿತ್ಕೊಂಡು ಹೋಯ್ತು ಆಯಮ್ಮನಿಗೇನು ದಿಕ್ಕು ತಪ್ಪುತ್ತೋ ಮಂತ್ರಿಗಳು ಮಾಡಿದವರಿಗೆಲ್ಲ ಮಂತ್ರಿ ಆಗೋರು ಕೆಲಸ ತಗೊಳ್ಳೋದು ಬಿಟ್ಟು ಸಿ ಎಮ್ ಆಗಿಲ್ಲ ಆಯಮ್ಮ ಆರಾಮಾಗಿರೋದು ಬಿಟ್ಟು ಆಯಮ್ಮನಿಗೇನು ಬುದ್ಧಿ ಕೆಡಿಸಿತ್ತು ಏನು ಬಂದೈತಿ ಅನ್ನೋ ನಿನ್ನೆ ನೋಡಿದರೆ ಹೊಗಳ್ತಾ ಇತ್ತು ಪರವಾಗಿ ಮನಮೋಹನ್ ಸಿಂಗ್ ಟಿ ವಿಯಲ್ಲಿ ಇವೆಲ್ಲ ಏನು ಇವೆಲ್ಲ ರಾಜಕೀಯ ಯಾರು ಮೋಸ್ಕಾರರು ಯಾರು ಸುಳ್ಳು ನ್ಯಾಯ ನ್ಯಾಯ ಬಂದ್ರು ಫಾರೂಕ್ ಅಬ್ದುಲ್ಲಾ ಅಲ್ಲಿ ಜಮ್ಮು ಕಾಶ್ಮೀರದಾಗೆ ಅವ್ನ ಮಗನಿಗೂ ಏನಾದರೂ ಹೇಳ್ತಾರೆ ಅಲ್ಲೆಲ್ಲ ಗಲಾಟೆ ಇವು ಅದು ಯಾವುದೋ ಮಂದಿರಕ್ಕೆ ಹೋಗ್ತಿರಲ್ಲ ಅಲ್ಲಿ ಎಲ್ಲ ಗಲಾಟೆ ಅವು ದಿನ ಗಲಾಟೆ ಆ ಪಾಕಿಸ್ತಾನಿಗೆ ಹೋದ್ರೆ ಅಲ್ಲಿ ಗಲಾಟೆ ಸಾಯ್ತಿರ್ತಾರೆ ಜನ ನಾವು ಅದನ್ನು ಯೋಚನೆ ಮಾಡ್ತೀನಿ ಕೂತ್ಕೊಂಡು ನನ್ನ ಮನಸ್ಸಿಗೆ ನಾನೇ ಜನ ಈ ಸಾಯಿಸ್ತಾರಲ್ಲ ಸಾಯಿಸೋದಕ್ಕಿಂತ ಮುಂಚೆ ಅವನು ಮನುಷ್ಯ ಅಂತ ಗೊತ್ತಿರೋದಿಲ್ಲೇನು ಅಂತ ನಾನು ತಿಳ್ಕೊಂತೀನಿ ಕುತ್ತಿಗೆ ಹಿಡಿದು ಸಿಗ್ತಾರೆ ನೇಣ ಹಾಕ್ತಾರೆ ಕೊಲೆ ಮಾಡ್ತಾರೆ ಆಸಿಟ್ ಹಾಕ್ತಾರೆ ಯಾವುದೋ ಹುಡುಗಿ ಉಮಾಶರಿ ಪೇಪರ್ನಾಗ ತೋರಿಸ್ತಾನೆ ಇವರು ಉಮಾಶರಿಗೆ ಹೋಗಿ ಆ ಮನೆಗೆ ಸಂದರ್ಶನ ಕೇಳಿದ್ರೆ ಪಾಪ ಆ ಹುಡುಗಿ ಏನು ಹೇಳುತ್ತೆ ಪಾಪ ಕುತ್ಕೊಂಡ್ರೆ ಹುಡುಗಿ ಮತ್ತೆ ನನಗೆ ಅವ್ನು ಬೆದರಿಕೆ ಹಾಕಿ ಮತ್ತು ನಮ್ಮ ಮನೆಯವರಿಗೆಲ್ಲ ಸುಟ್ಟಾಕ್ತಾನೆ ನಾನು ಮತ್ತೆ ಬದುಕಿ ಬಂದರೆ ಅಂತ ಅವ್ರಿಗೆ ಯಾರು ಹಿಡಿತಾರೆ ಪೊಲೀಸ್ನವರು ಕೋರ್ಟ್ ಜಾಮೀನು ಮೇಲೆ ಬಿಡುತ್ತೆ ಸಾಕ್ಷಿ ಇರೋದಿಲ್ಲ ಹೆಣ್ಮಕ್ಳಿಗೆ ಎಲ್ಲಿ ರಕ್ಷಣೆ ಮಾಡೋಕ್ಕಾಗುತ್ತೆ ನೀವೇ ಹೇಳಿ ಇಷ್ಟಿದೆ ನೋಡಿ ಸರಿ ಸರ್ ತಾವು ಇವತ್ತಿನ ಯುವ ಜನರಿಗೆ ಏನು ಹೇಳಲಿಕ್ಕೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ ಸರ್ ಯುವ ಜನಗಳಿಗೆ ಬುದ್ಧಿ ಹೇಳಬೇಕು ಅಂದರೆ ಅವರು ನಮ್ಮ ಮಕ್ಕಳ ಥರ ಅಲ್ವಾ ಮಕ್ಕಳಿಗೆ ಹೆಂಗೆ ಬುದ್ಧಿ ಕಲಿಸ್ತೀವೋ ಆ ಥರ ಬುದ್ಧಿ ಕಲಿಸ್ಬೇಕು ಒಳ್ಳೆಯರಾಗಿ ಆಮೇಲೆ ಕೆಟ್ಟರಾಗಬೇಡ್ರಪ್ಪ ಓದಿದ್ರು ಸಹ ಒಳ್ಳೆಯರಾಗಿ ಈ ಟಿ ವಿ ಇವೆಲ್ಲ ನೋಡಬೇಕು ಈಗ ನೋಡಬಾರ್ದು ಅಂತಲ್ಲ ಬಂದೇ ಬಿಟ್ಟೈತೆ ಯಾರು ಮಾಡಿರೋದು ಅವ್ರಿಗಿಂತ ಮುಂಚೆ ಓದಿರೋರೇ ಇದೆಲ್ಲ ಮಾಡಿರೋದು ವಿಜ್ಞಾನಿಗಳು ಮಾಡಿರೋದು ಯಾರು ನಾವೇ ಈಗ ವಿದ್ಯಾಭ್ಯಾಸ ಕಲ್ತ್ಕೊಂಡು ತಾನೇ ವಿಜ್ಞಾನಿಗಳಾಗೋದು ಇದೆಲ್ಲ ಹಾಕ್ತಾರೆ ಆಮೇಲೆ ಬ್ರೈನು ಓಡಿಸ್ಬೇಕು ಓದಿಲ್ಲಿದ್ರು ನಾವು ಈಗ ಓದಲಿಲ್ಲ ಬರೀ 8ನೇ ಕ್ಲಾಸ್ ಓದಿದ್ವಿ ಏನು ಗೊತ್ತೈತೆ ಆಗಿನ ಕಾಲದ್ದು ಈಗಿನ ಕಾಲದ್ದು ನಾನು ಕನ್ನಡ ಓದೇ ಇಲ್ಲ ಕನ್ನಡ ಬರುತ್ತೆ ನನಗೆ ಯಾಕೆ ಬರುತ್ತೆ ಅಂದರೆ ನಮ್ಮ ಶಕ್ತಿ ನಾವು ಇನ್ನು ಬ್ರೈನ್ ಓಡಿಸ್ಬೇಕು ಈಗ ನಾವು ಕೊಡೋವಂಥ ಆನ್ಸರು ಒಬ್ಬ ಡಿಗ್ರಿ ಓದಿರೋನು ಆನ್ಸರ್ ಕೊಡಲ್ಲ ನೀವು ಕ್ವಶನ್ ಕೇಳಿದರೆ ನಾವು ಇಮಿಡಿಯೇಟ್ಲಿ ಕೊಡ್ತೀವಿ 19ರಾಗೆ ನಾನೇ ಕೇಳ್ತೀನಿ 19ರಾಗೆ 11 ಅಂದರೆ ಎಷ್ಟು ಅಂತ ಕೇಳಿದ್ರೆ ಏನು ಹೇಳ್ತೀರಿ ಇನ್ನೂ ಅವ್ರು ಕರ್ಕೋಬೇಕು 8 ಅಂತೀವಿ ನಾವು ಅರ್ಥಾಯ್ತರ 20ರಾಗೆ 13 ಅಂದರೆ ಎಷ್ಟು 7 ಇವೆಲ್ಲ ಹೇಳಬೇಕು ಪಟಪಟ ಹೇಳಬೇಕು ನಮಗೆ ನಾಲೆಜ್ ಇದೆ ಬೇರೆಯವ್ರ ಬುದ್ಧಿ ಕಲ್ತ್ಕೋಬೇಕು ಅವರೂ ನಮ್ಮಂಗೆ ನಡ್ಕೋಬೇಕು ಅಂದರೆ ನಮ್ಮಂಥವರಿಗೆ ಹಿರಿಯರಿದಾರಲ್ಲ ಅವ್ರ ಹತ್ರ ಬಂದು ಸ್ವಲ್ಪ ಆದರೂ ಕುತ್ಕೊಂಡು ತಿಳಿ ಹೇಳ್ದಂಗೆ ಕೇಳಬೇಕು ಅಂತ ನನ್ನ ಕೇಳ್ಕೊಂಡು ಹೋಗ್ಬೇಕು ಹೇಳದೇ ಇದ್ರೆ ಯಾರೂ ಉದ್ಧಾರ ಆಗಲ್ಲ ಯಾಕಂದರೆ ಅವ್ರು ಬೆಳೆಯಲ್ಲ ಅವ್ರ ಉದ್ಧಾರನೂ ಆಗಲ್ಲ ನಾನೇ ಅಂತ ಹೇಳಿದ್ರೆ ಎಲ್ಲಿದ್ದಾರೆ ಇವತ್ತು ನಾನೇ ಅಂದ ಹೋದ ನಮಗೆ
ನಾನೇ ಅಂತ ಹೇಳಲೇಬಾರದು ಓಕೆ ಸರ್ ಈ ರೀತಿ ನೀವು ಒಂದು ಯುವಜನರಿಗೆ ಸಂದೇಶವನ್ನು ಸರ್ ನಮ್ಮೊಂದಿಗೆ ಮಾನ್ಯ ಶ್ರೀ ಮೊಹಮ್ಮದ್ ಅಹಮದ್ ಪಾಷ ಅವರು ಉಪಸ್ಥಿತಿಯಲ್ಲಿದ್ದು ಅವರ ಒಂದು ಕೆಲಸ ಕಾರ್ಯಕ್ರಮದ ಬಗ್ಗೆ ಎಲ್ಲ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಅವರಿಗೆ ನಮ್ಮ politiciansinindia.com ಪರವಾಗಿ ಹಾರ್ದಿಕ ಅಭಿನಂದನೆಗಳು ಸರ್ ನಮಸ್ಕಾರ ನಿಮಗೆ